ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷೆ ವಿಚಾರದಲ್ಲೂ ವೇಳಾಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ದಿನಾಂಕವನ್ನು ಫಿಕ್ಸ್ ಮಾಡುವುದರ ಜೊತೆಗೆ ವೇಳಾಪಟ್ಟಿಯನ್ನು ಕೂಡ ಶಿಕ್ಷಣ ಇಲಾಖೆ ಪ್ರಕಟ ಮಾಡಿದೆ. ವೇಳಾಪಟ್ಟಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿಕ್ಕೆ ಫೆಬ್ರವರಿ 26 ರವರೆಗೂ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ. ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿದ್ದು ಎಸ್ಎಸ್ಎಲ್ಸಿ ಮಕ್ಕಳು ಈಗಿಂದಲೇ ತಯಾರಿ ಆಗಲಿಕ್ಕೆ ಅವರು ಮಾನಸಿಕವಾಗಿ ಸಜ್ಜಾಗಲಿಕ್ಕೆ ವೇಳಾಪಟ್ಟಿ ಅನುಕೂಲವಾಗಿದೆ. ಜೂನ್ 14 ರಿಂದ 25ನೇ ತಾರೀಕಿನವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ವೇಳಾಪಟ್ಟಿಯ ಪ್ರಕಾರವಾಗಿ 2 ದಿನ 1 ದಿನಗಳ ಗ್ಯಾಪ್ ಅನ್ನು ಕೊಟ್ಟು ಒಂದೊಂದು ಎಕ್ಸಾಮ್ ಗಳನ್ನು ಮಾಡ್ಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲೇ ಈ ದಿನಾಂಕವನ್ನು ಫಿಕ್ಸ್ ಮಾಡಿರೋದ್ರ ಜೊತೆಗೆ ವೇಳಾಪಟ್ಟಿಯನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಜೂನ್ 14ನೇ ತಾರೀಕು ಪ್ರಥಮ ಭಾಷೆಯ ಪರೀಕ್ಷೆ ಇರುತ್ತೆ. ಸೊ ಅದರ ಆಯ್ಕೆಗಳನ್ನು ಮಾಡ್ಕೊಳ್ಬಹುದು. ಜೂನ್ 14ನೇ ತಾರೀಕಿನಿಂದ ಪರೀಕ್ಷೆಗಳು ಆರಂಭ ಆಗೋ ಹಿನ್ನೆಲೆಯಲ್ಲಿ ಇನ್ನು ಜೂನ್ 16 ಗಣಿತ ಪರೀಕ್ಷೆ ಇರುತ್ತೆ. ಆ ಒಂದು ಸಬ್ಜೆಕ್ಟ್ಗೆ ತಕ್ಕ ಹಾಗೆ ಸ್ಟಡಿ ಮಾಡ್ಕೊಳ್ಬಹುದು. ಜೂನ್ 18 ದ್ವಿತೀಯ ಭಾಷೆಯ ವೇಳಾಪಟ್ಟಿಯನ್ನ ಮಾಡ್ಕೊಳ್ಳಲಾಗಿದೆ. ನೋಡ್ತಾ ಇದ್ರಿ, ಎರಡೆರಡು ದಿನಗಳ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ ಒಂದೊಂದು ಸಬ್ಜೆಕ್ಟ್ ಅನ್ನ ಅಟೆಂಡ್ ಮಾಡೋದಿಕ್ಕೆ. ಇನ್ನು ಜೂನ್ 21 ವಿಜ್ಞಾನ, ಜೂನ್ 23 ತೃತೀಯ ಭಾಷೆ, ಜೂನ್ 25 ಸಮಾಜ ವಿಜ್ಞಾನ, ಇಷ್ಟು ವೇಳಾಪಟ್ಟಿಯನ್ನ ಇವತ್ತೇ ಪ್ರಕಟ ಮಾಡಿದೆ. ಆದ್ರೆ ನಿಮಗೇನಾದ್ರೂ ಆಕ್ಷೇಪಣೆ ಇದ್ರೆ, ಸೊ ಇದ್ರಲ್ಲಿ ಏನಾದ್ರೂ ಮತ್ತೆ ಚೇಂಜಸ್ ಮಾಡ್ಕೊಳ್ಬಹುದು ಅಂತ ದೊಡ್ಡ ಸಂಖ್ಯೆಯಲ್ಲಿ ಪೋಷಕರು ವಿದ್ಯಾರ್ಥಿಗಳು ಕೋರ್ಕೊಂಡ್ರೆ ಆಗ ಮಾರ್ಪಾಡು ಮಾಡ್ಕೊಳ್ಳಿಕ್ಕೆ ಫೆಬ್ರವರಿ 26 ರವರೆಗೂ ಕಾಲಾವಕಾಶವನ್ನ ಕೊಡಲಾಗಿದೆ.